ನಮಸ್ಕಾರ ನ್ಯೂಸ್ ಅಲರ್ಟ್ಗೆ ಸ್ವಾಗತ. ನಾನು ಸೈಯದ್ ಹಿದಾಯತ್. ಇದು ಸುದ್ದಿ ಸಮಯ. ಮಾಜಿ ಸಚಿವ ವರ್ತೂರು ಪ್ರಕಾಶ್ ಅಪಹರಣ ಪ್ರಕರಣದ ಆರೋಪಿಗಳ ಕಾಲಿಗೆ ಬೆಂಗಳೂರು ಪೊಲೀಸರು ಗುಂಡಿಟ್ಟಿರುವ ಘಟನೆ ಬೆಂಗಳೂರಿನ ಬೈಯಪ್ಪನಹಳ್ಳಿಯಲ್ಲಿ ನಡೆದಿದೆ. ಸದ್ಯ ಆರೋಪಿಗಳಾಗಿರುವ ಕವಿರಾಜ್ ಹಾಗೂ ಅಮರೇಶ್ ಕಾಲಿಗೆ ಗುಂಡೇಟು ಬಿದ್ದಿದ್ದು, ಇಂದ್ರಾನಗರ ಇನ್ಸ್ಪೆಕ್ಟರ್ ಹರೀಶ್ ಆರೋಪಿ ಕವಿರಾಜ್ ಕಾಲಿಗೆ ಗುಂಡು ಹಾರಿಸಿದರೆ ಎಸಿಪಿ ಕುಮಾರ್ ಇನ್ನೊಬ್ಬ ಆರೋಪಿ ಅಮರೇಶ್ ಕಾಲಿಗೆ ಗುಂಡು ಹಾರಿಸಿದ್ದಾರೆ ಅಂತ ತಿಳಿದು ಬಂದಿದೆ. ಇನ್ನು ವರ್ತೂರು ಪ್ರಕಾಶ್ ಕಿಡ್ನಾಪ್ ಪ್ರಕರಣದಲ್ಲಿ ಕವಿರಾಜ್ ಹಾಗೂ ಅಮರೇಶ್ ಏವನ್ ಆರೋಪಿಗಳಾಗಿದ್ದರು. ಪ್ರಕರಣದಲ್ಲಿ ಕವಿರಾಜ್ ಅಂಡ್ ಟೀಮ್ ಜೈಲು ಸೇರಿತ್ತು, ಆದರೆ ಆ ಬಳಿಕ ಬಿಡುಗಡೆಯಾಗಿದ್ದರು. ಜೈಲಿನಿಂದ ಬಂದ ಮೇಲೆ ಇಂದ್ರಾನಗರ ಉದ್ಯಮಿ ವಿಜಯ್ ಕುಮಾರ್ನ ಕಿಡ್ನಾಪ್ ಮಾಡಿದ್ದ ಕವಿರಾಜ್ ಜುಲೈ 5ರಂದು ಆತನನ್ನು ಹೊಸೂರು ಬಳಿ ಕೊಲೆ ಮಾಡಿ ಪರಾರಿಯಾಗಿದ್ದರು. ಅಂದಹಾಗೆ ಆರೋಪಿಗಳು ಕೊಲೆ ಮಾಡಿದ ಬಳಿಕ ಬೈಯಪ್ಪನಹಳ್ಳಿ ಬಳಿ ತಲೆಮರೆಸಿಕೊಂಡಿದ್ದಾರೆ ಎಂಬ ಬಗ್ಗೆ ಖಚಿತ ಮಾಹಿತಿ ಪಡೆದ ಪೊಲೀಸರು ಆರೋಪಿಗಳ ಬಂಧನಕ್ಕೆ ತೆರಳಿದರು. ಈ ವೇಳೆ ಆರೋಪಿಗಳ ಬಂಧನಕ್ಕೆ ಮುಂದಾಗಿದ್ದ ಪೊಲೀಸರ ಮೇಲೆಯೇ ಹಲ್ಲೆಗೆ ಆರೋಪಿಗಳು ಯತ್ನಿಸಿದ್ದಾರೆ. ಈ ವೇಳೆ ಪೊಲೀಸರು ಆರೋಪಿಗಳ ಕಾಲಿಗೆ ಗುಂಡು ಹಾರಿಸಿ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇನ್ನು ಕಳೆದ ಜುಲೈ 5ರಂದು ಸ್ನೇಹಿತ ಅಂಬರೀಶ್ ಎಂಬಾತ ಉದ್ಯಮಿ ವಿಜಯ್ಯನ್ನು ಲ್ಯಾಂಡ್ ತೋರಿಸೋದಾಗಿ ಕರೆದುಕೊಂಡು ಹೋಗಿದ್ದ. ಈ ವೇಳೆ ಆರೋಪಿಗಳು ಹೊಸಕೋಟೆ ಟೋಲ್ ಬಳಿ 2 ಕಾರಿನಲ್ಲಿ ಬಂದು ಅಪಹರಣ ಮಾಡಿ 30 ಲಕ್ಷ ರೂಪಾಯಿ ಬೇಡಿಕೆ ಇಟ್ಟಿದ್ರು. ಆದರೆ ಕಿಡ್ನಾಪ್ ವಿಚಾರ ಪೊಲೀಸರಿಗೆ ತಿಳಿತಾ ಇದ್ದಂತೆ ಉದ್ಯಮಿಯನ್ನು ತಮಿಳುನಾಡಿನ ಹೊಸೂರು ಬಳಿ ಕೊಲೆ ಮಾಡಿದ್ರು ಎಂಬ ಆರೋಪವಿದೆ. ಈ ಹಿಂದೆಯೂ ಮಾಜಿ ಸಚಿವ ವರ್ತೂರು ಪ್ರಕಾಶ್ರನ್ನ ಕಿಡ್ನಾಪ್ ಮಾಡಿದ ಗ್ಯಾಂಗ್ 30 ಕೋಟಿಗೆ ಡಿಮ್ಯಾಂಡ್ ಮಾಡಿತ್ತು. ಈ ವೇಳೆ ವರ್ತೂರು ಪ್ರಕಾಶ್ ಕಾರು ಚಾಲಕ 48 ಲಕ್ಷ ರೂಪಾಯಿಗಳನ್ನು ಆರೋಪಿಗಳಿಗೆ ನೀಡಿದ್ದ. ಆದರೆ ಮಾಜಿ ಸಚಿವ ಕಿಡ್ನಾಪ್ ಮಾಡಿದ್ದ ಗ್ಯಾಂಗ್ ಇದೀಗ ಫೈನಾನ್ಸಿಯರ್ ಕಿಡ್ನಾಪ್ ಮಾಡಿ ಕೊಲೆಗೈದಿದೆ ಅಂತ ತಿಳಿದು ಬಂದಿದೆ. ಬಸವರಾಜ ಬೊಮ್ಮಾಯಿ ಹೆಸರನ್ನ ಯಡಿಯೂರಪ್ಪ ಸೂಚಿಸಿದ್ದಾರೆ. ಈ ಕಾರಣದಿಂದ ಸರ್ಕಾರದ ಮೇಲೆ ಯಡಿಯೂರಪ್ಪನಿಂದ ಹಿಡಿತ ಹೊಂದಿರ್ತಾರೆ. ಇಂತಹ ಸಂದರ್ಭದಲ್ಲಿ ಸಿಎಂ ಸ್ವತಂತ್ರವಾಗಿ ಕೆಲಸ ಮಾಡಲು ಸಾಧ್ಯವೇ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, ಈ ಬಗ್ಗೆ ನಾನು ಏನು ಹೇಳೋದಿಲ್ಲ, ಅವರ ಆಡಳಿತವನ್ನು ಕಾದು ನೋಡೋಣ, ಒಳ್ಳೆ ಕೆಲಸ ಮಾಡಲಿ ಅಂತ ಆಶಿಸೋಣ. ಅಲ್ಲದೆ ತಂದೆ ಗುಣ ಮಕ್ಕಳಿಗೆ ಬರುತ್ತೆ ಅಂತ ಹೇಳೋದು ಬರುವುದಿಲ್ಲ. ಅದೇ ರೀತಿ SR ಬೊಮ್ಮಾಯಿ ಮಗ ತಂದೆಯಂತೆ ಆಗುತ್ತಾನೆ ಅಂತ ಹೇಳಲು ಸಾಧ್ಯವಿಲ್ಲ ಅಂತ ಹೇಳಿದರು. ಇನ್ನು ಮುಖ್ಯಮಂತ್ರಿ ಬದಲಾವಣೆ, ಎಲ್ಲರೂ ಬದಲಾಗುವುದಿಲ್ಲ. ಯಡಿಯೂರಪ್ಪ ಇಳಿದು ಬೊಮ್ಮಾಯಿ CM ಆಗಿದ್ದಾರೆ ಅಂತ ಮಾತ್ರಕ್ಕೆ BJPಯ ಐಡಿಯಾಲಜಿಗಳು ಬದಲಾಗುವುದಿಲ್ಲ. BJP ಕೋಮುವಾದಿ, ಹಿಂದುತ್ವ ಅಜೆಂಡಾ ಬದಲಾಗುವುದಿಲ್ಲ. BJPಯವರು ಯಾವತ್ತೂ ಅಲ್ಪಸಂಖ್ಯಾತರು, ದಲಿತರು, ಬಡವರ ಪರವಾಗಿ ಇರೋದಿಲ್ಲ. BJP ಸರ್ಕಾರದಿಂದ ಯಾವುದನ್ನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಆದರೆ ಬಸವರಾಜ ಬೊಮ್ಮಾಯಿಗೆ ಒಂದು ಅವಕಾಶ ಸಿಕ್ಕಿದೆ, ಆ ಅವಕಾಶವನ್ನು ಸದುಪಯೋಗ ಪಡಿಸಿಕೊಂಡು ಒಳ್ಳೆಯದನ್ನು ಮಾಡಲಿ ಅಂತ ಆಶಿಸ್ತೀನಿ ಅಂತ ಹೇಳಿದರು. ಭಾಳ ಒಳ್ಳೆಯವರು. ಅವ್ರ ಮಗ ಏನಾದ? ಮೊಮ್ಮಗ್ಲಿಲ್ರಿ, ಮಗನೇ ಗೊತ್ತಿಲ್ಲ, ಸುಮ್ಮನೆ ಏನೋ ಮಾತಾಡಕ್ ಹೋಗ್ಬಿಡಿ. ಅವ್ರ ಮಗ ಕುಡಿಯೋದು ಕಲ್ತ್ಕೊಂಡಿರ್ಲಿಲ್ವಾ? ಹಂಗ ಹೇಳಕ್ ಬರಲ್ಲ ಅಂತ ಹೇಳದ್ ಉದಾಹರಣೆ ಕೊಟ್ಟದ್ ನಿಮ್ಗೆ. ಆತರ ಬರಲ್ಲ ಅಂತಲ್ಲ ನಾನು ಹೇಳದ್ದು, ಬರಬಹುದು, ಬರದೇ ಇರಬಹುದು. ನಾನು ಉದಾಹರಣೆ ಕೊಟ್ಟದಷ್ಟೇ. ಗಾಂಧೀಜಿಯವ್ರ ಮಗನೂ ಕೂಡ ದಾರಿ ತಪ್ಪಿಬಿಟ್ಟಿದ್ದರು ಅಂತ ಅಲ್ವಾ? ಸೊ ಅದರಿಂದ ಅಪ್ಪನ ಥರನೇ ಮಕ್ಕಳು ಇರ್ತಾರೆ, ಮಕ್ಕಳ ಥರನೇ ಅಪ್ಪ ಇರ್ತಾನೆ ಅಂತ ಏನೇ ಹಂಗೇನಿಲ್ಲ. ಹಂಗೆ ಆ ಥರ ಇಲ್ಲ, ಅದು ಹೆರಿಡಿಟರಿ ಕ್ಯಾರೆಕ್ಟರ್ಗಳಲ್ಲ. ಗಮನಿಸೋದಾದ್ರೆ ಸರ್, SR ಬೊಮ್ಮಾಯಿ ಅವರು ಈ ಕಮ್ಯುನಿಸ್ಟ್ ಐಡಿಯಾಲಜಿಗಳು ಅದ್ರ ಮೇಲೆ ಹೆಚ್ಚು ಆಸಕ್ತಿ ಇತ್ತು, ಅದರಿಂದ ಪ್ರಭಾವಿತರಾಗಿದ್ರು ಸರ್. ರೈಟಿಸಮ್ ಎಲ್ಲ ಇದ್ದಾರೆ. ಎಂ ಎನ್ ರಾಯ್ ಅಂತ ಇದ್ರಲ್ಲ, ಅವ್ರ ಫಾಲೋಯರು ಬೊಮ್ಮಾಯಿ ಅವರು. SR ಬೊಮ್ಮಾಯಿ ಅವರು, ನಾಟ್ ಬಸವರಾಜ ಬೊಮ್ಮಾಯಿ, SR ಬೊಮ್ಮಾಯಿ ಅವರು ರಾಯ್ ಇಷ್ಟು, MN ರಾಯ್ ಫಾಲೋಯರು. ಮತ್ತು ಅವರು ಮೊದಲಿಂದಲೂ ಕೂಡ ಸಂಸ್ಥಾ ಕಾಂಗ್ರೆಸ್ಸು, ಆಮೇಲೆ ಜನತಾ ಪಾರ್ಟಿ, ಜನತಾದಳದಲ್ಲಿದ್ದವರು. ಇವರು ಜನತಾದಳದಲ್ಲೇ ಇದ್ದರು. 2008ರಲ್ಲಿ ಹೋಗಿ BJP MLA ಆಗಿದ್ದಾರೆ.
ನೋಡೋಣ, ಈಗ ಚೀಫ್ ಮಿನಿಸ್ಟರ್ಗೆ ಅವಕಾಶ ಸಿಕ್ಕಿದೆ ಪಾಪ, ಅದನ್ನು ಸದುಪಯೋಗ ಮಾಡ್ಕೊಳ್ಳೋದು ಬಿಡೋದು ಅವ್ರಿಗೆ ಸೇರಿದ್ರು, ಸದುಪಯೋಗ ಮಾಡ್ಕೊಳ್ಳಿ ಅಂತ ನಾವು ಆಸಿಸ್ತೀನಿ ಅಷ್ಟೇ, ರಾಜ್ಯಕ್ಕೆ ಒಳ್ಳೇದಾಗಲಿ ಅಂತ ಆಸಿಸ್ತೀನಿ. ಬಿಜೆಪಿ ನಾಯಕತ್ವ ಬದಲಾವಣೆ ಬಳಿಕ ಕಾಂಗ್ರೆಸ್ ಈಗ ಪದಾಧಿಕಾರಿಗಳ ಪಟ್ಟಿ ಘೋಷಣೆ ಬಾಕಿ ಇದೆ, ಏನಾದ್ರು ಚೇಂಜಸ್ ಆಗಬೇಕು ಅಂತ ಬಯಸ್ತೀರಾ? ಯಾಕೆ ಚೇಂಜಸ್ ಆಯ್ತು, ಇನ್ನು ಏನು ಆಗಿಲ್ಲ, ಚೇಂಜಸ್ ಏನಾದರೂ ಏನೇನ ಪ್ರಶ್ನೆ ಕೇಳ್ತಿಲ್ಲ ಸರ್, ಆ ಸಮುದಾಯಕ್ಕೆ ಏನಾದರೂ ಆದ್ಯತೆ ಕೊಡುವಂತದ್ದು ಯಾವುದು ಯಾವಾಗಲೂ ನಾವು ನೋಡಪ್ಪ, ದಡಿಸ್ತಿ ರಾಂಗ್ ಇಂಪ್ರೆಷನ್, ನಾವು ಎಲ್ಲ ಜನಾಂಗದವ್ರ ಪರ ಇರೋರು, ಎಲ್ಲ ಧರ್ಮದ ಪರ ಇರೋರು, ನಾವು ಯಾವುದೋ ಒಂದು ಜಾತಿ ಒಂದು ಧರ್ಮಕ್ಕೆ ಸೀಮಿತ ಅಂತಲ್ಲ ಕಾಂಗ್ರೆಸ್ ಪಾರ್ಟಿ, ಎಲ್ಲ ಧರ್ಮದವರು ಎಲ್ಲ ಜಾತಿಯವ್ರ ಪರ ಇರತಕ್ಕಂಥದ್ದು, ಇನ್ಕ್ಲೂಸಿವ್ನೆಸ್ನಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು, ಎಲ್ಲರೂ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥದ್ದು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಮುಂದುವರೆದವರು, ಎಲ್ಲರೂ ಒಟ್ಟಿಗೆ ತಗೊಂಡು ಹೋಗ್ತಾರೆ, ಹಿಂದೂಗಳು, ಮುಸಲ್ಮಾನರು, ಕ್ರಿಶ್ಚಿಯನ್ರು, ಗೊತ್ತಾಯ್ತಾ, ಜೈನರು, ಸಿಖ್ರು, ಎಲ್ಲರೂ ಒಟ್ಟಿಗೆ ತಗೊಂಡು ಸರ್. ಮುಂದಿನ ಚುನಾವಣೆಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಡಿ ಸಿ ಎಂ ಹುದ್ದೆಗಳನ್ನು ಕೊಟ್ಟಿದ್ದಾರೆ, ಉಚಿತ ಭವಿಷ್ಯ, ಖಚಿತ ಪರಿಹಾರ, ಪರಿಹಾರದಲ್ಲಿ ಚಾಲೆಂಜ್. ಭಗವತಿ ನಾರಾಯಣಿ ಜ್ಯೋತಿಷ್ಯ ಕೇಂದ್ರ ಕೊಳ್ಳೇಗಾಲ ಹಾಗೂ ಕೇರಳದ ಸುಪ್ರಸಿದ್ಧ ಜ್ಯೋತಿಷ್ಯರಾದ ಪಂಡಿತ್ ಶ್ರೀ ರಾಮದೇವ್ ಭಟ್. ನಿಮ್ಮ ಜಾತಕ, ಹಸ್ತರೇಖೆ, ಕವಡೆ ಪ್ರಶ್ನೆ, ವಾಸ್ತುಶಾಸ್ತ್ರ, ಫೋಟೋ ನೋಡಿ ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯ ನುಡಿಯುವ ದೈವಶಕ್ತಿ ಜ್ಯೋತಿಷ್ಯರು. ವಿದ್ಯೆ, ಉದ್ಯೋಗ, ಮದುವೆ, ಸಂತಾನ, ವ್ಯಾಪಾರದಲ್ಲಿ ತೊಂದರೆ, ಆರೋಗ್ಯದಲ್ಲಿ ತೊಂದರೆ, ಮಾನಸಿಕ ಕಾಯಿಲೆಗಳು, ಲೈಂಗಿಕ ಸಮಸ್ಯೆ, ವಿದೇಶ ಪ್ರಯಾಣ, ಸ್ತ್ರೀ ಪುರುಷ ವಶೀಕರಣ, ಪ್ರೀತಿ ಪ್ರೇಮದಲ್ಲಿ ಮೋಸ, ಶತ್ರುನಾಶ, ಶತ್ರುವಶ, ಮಾಟ ಮಂತ್ರ, ವಾಮಾಚಾರ, ಇನ್ನೂ ನಿಮ್ಮ ಜೀವನದ ಗುಪ್ತ ಘೋರ ನಿಗೂಢ ಸಮಸ್ಯೆಗಳಿಗೆ ಕೇರಳ ಪದ್ಧತಿಯಲ್ಲಿ ಅಷ್ಟಮಂಗಲ ಪ್ರಶ್ನೆಯಿಂದ ತಾಂತ್ರಿಕ ದೈವಿಕ ರಹಸ್ಯ ಪೂಜೆಗಳಿಂದ ಫೋನಿನ ಮುಖಾಂತರವೇ ಶಾಶ್ವತ ಪರಿಹಾರ ಶತಸಿದ್ಧ. ನಿಮ್ಮ ಭವ್ಯ ಭವಿಷ್ಯದ ಕನಸು ನನಸಾಗಲು ಇಂದೇ ಕರೆ ಮಾಡಿ. ದೂರವಾಣಿ ಸಂಖ್ಯೆ 9945814147. ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಬಿಜೆಪಿ ಹಿರಿಯ ನಾಯಕರಾದ ಅಡ್ವಾಣಿ, ಜೋಶಿ, ಯಶವಂತ ಸಿನ್ಹಾರನ್ನೆಲ್ಲ ಮೊದಲು ಪರೋಕ್ಷವಾಗಿ ಉಪಯೋಗಿಸಿಕೊಂಡು ನಂತರ ನಿರ್ಲಕ್ಷಿಸಿದ್ದಾರೆ. ಅದೇ ರೀತಿ ಅದರಲ್ಲೂ ರಾಜ್ಯದಲ್ಲಿ ಯಡಿಯೂರಪ್ಪರನ್ನು ಬಿಜೆಪಿಯವರು ಏನು ಮಾಡಿದ್ದಾರೆ ಅನ್ನೋದನ್ನು ಜನರೇ ಹೇಳಬೇಕಿದೆ ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಹೇಳಿದ್ದಾರೆ. ತುಮಕೂರಿನಲ್ಲಿ ಮಾತನಾಡಿದ ಅವರು, ಯಡಿಯೂರಪ್ಪ ಸಾಕಷ್ಟು ಹೋರಾಟದಿಂದ ಬಂದಿದ್ದಾರೆ, ಅವರನ್ನು ಕೆಳಗಿಳಿಸಿದ್ದು ಬಿಜೆಪಿಯ ಆಂತರಿಕ ವಿಚಾರ. ಮೋದಿ ಶಾ ಹಿರಿಯರನ್ನು ಯಾವ ರೀತಿ ನಡೆಸಿಕೊಂಡಿದ್ದಾರೆ ಅನ್ನೋದಕ್ಕೆ ರಾಜ್ಯದ ಜನ ನೋಡಿದ್ದಾರೆ ಅಂತ ಹೇಳಿದರು. ಇನ್ನು ನೂತನ ಸಿಎಂ ಬಸವರಾಜ ಬೊಮ್ಮಾಯಿಗೆ ಅಭಿನಂದನೆ ಸಲ್ಲಿಸ್ತೀನಿ. ರಾಜ್ಯದಲ್ಲಿ ಒಂದೆಡೆ ಪ್ರವಾಹ, ಮತ್ತೊಂದೆಡೆ ಕೊರೋನಾ ಸನ್ನಿವೇಶ ಇದೆ. ಇಡೀ ರಾಜ್ಯದಲ್ಲಿ ಸಾವಿರಾರು ಜನರು ಕೋವಿಡ್ನಿಂದ ಮೃತಪಟ್ಟಿದ್ದಾರೆ. ಜನಪರ ಕಾರ್ಯಕ್ಕೆ ಒತ್ತು ಕೊಟ್ಟು ಪ್ರಾದೇಶಿಕ ಅಸಮತೋಲನವನ್ನು ನಿವಾರಿಸಿ, ಜೊತೆಗೆ ಸರ್ಕಾರದಲ್ಲಿರುವ ತೊಡಕುಗಳನ್ನು ನಿವಾರಿಸುವ ಮೂಲಕ ರಾಜ್ಯದ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳಬೇಕು ಅಂತ ಬೊಮ್ಮಾಯಿಗೆ ಖಂಡ್ರೆ ಸಲಹೆ ನೀಡಿದರು. ಯಡಿಯೂರಪ್ಪನವ್ರಿಗೆ ಅವ್ರು ಏನು ಮಾಡಿದ್ದಾರೆ ಅಂತ ಹೇಳಿ ಜನನೇ ಹೇಳಬೇಕು, ನಾನೇನು ಪ್ರತಿಕ್ರಿಯೆ ಮಾಡಲ್ಲ. ಹೋರಾಟದಿಂದ ಬಂದಿದ್ದಾರೆ ಇವತ್ತು, ಆದರೆ ಇವತ್ತು ಯಾವ ರೀತಿಯಲ್ಲಿ ಹಿರಿಯರಿಗೆ ಮೋದಿಯವರು, ಶಾ ಅವರು ಏನು ನಡೆಸ್ಕೊಳ್ತಾ ಇದ್ದಾರೆ, ಅಡ್ವಾನಿಯವರು ಇರ್ಬೋದು, ಜೋಶಿಯವರು ಇರ್ಬೋದು, ಇವತ್ತು ಯಶವಂತ್ ಸಿನ್ಹಾ ಅವರು ಇರ್ಬೋದು, ಅನೇಕ ಜನರಿಗೆ ಉಪಯೋಗ ಮಾಡಿಕೊಂಡು ಅವರು ಡಸ್ಟ್ಬಿನ್ನಲ್ಲಿ ಹಾಕ್ಬಿಟ್ಟಿದ್ದಾರೆ. ಈಗ ರಾಜ್ಯದಲ್ಲಿ ಯಡಿಯೂರಪ್ಪನವ್ರಿಗೆ ಅವ್ರು ಏನು ಮಾಡಿದ್ದಾರೆ ಅಂತ ಹೇಳಿ ಜನನೇ ಹೇಳಬೇಕು, ನಾನೇನು ಪ್ರತಿ. ಸದ್ಯಕ್ಕಿಷ್ಟು ಸುದ್ದಿ ನೋಡ್ತಾರೆ ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.